be forever on fire. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಒಂದ್ ಕಡೆ ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆ, ಕಾಂಗ್ರೆಸ್ 51, ಬಿಜೆಪಿ 25, ಪಿಡಿಪಿ 4, ಅದರ್ಸ್ 8. ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯಲ್ಲಿದೆ. ಬಿಜೆಪಿ 25, ಕಾಂಗ್ರೆಸ್ 51, ಪಿಡಿಪಿ 4, ಅದರ್ಸ್ 8. ಹರಿಯಾಣದಲ್ಲಿ ಬಿಜೆಪಿ ಗೆದ್ದೇ ಬಿಡ್ತು ಅನ್ನುವಂತ ಮಟ್ಟದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಈತ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ. ಕಾಂಗ್ರೆಸ್ 51 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ, ಬಿಜೆಪಿ 25 ಸ್ಥಾನಗಳಲ್ಲಿದೆ, ಪಿಡಿಪಿ 4, ಅದರ್ಸ್ 8. ಜಮ್ಮು ಕಾಶ್ಮೀರದ ಅಪ್ಡೇಟ್ಸ್ ಇದು ಅಂದ್ರೆ ಈಗಾಗಲೇ ಮತ ಎಣಿಕೆ ನಡೀತಾ ಇದೆಯಲ್ಲ, ಆ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ 51 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ಕೊಳ್ತಾ ಇದೆ, ಕಾಯ್ದುಕೊಳ್ತಾ ಇದೆ. ಇನ್ನು ಇತರೆ 5, ಪಿಡಿಪಿ 4, ಅದೇ ರೀತಿಯಾಗಿ ಇತರೆ ಒಟ್ಟು 8 ಕ್ಷೇತ್ರಗಳಲ್ಲಿ ಸಾಧಿಸ್ತಾ ಇದ್ದಾರೆ ಮುನ್ನಡೆ. ಒಟ್ಟಿನಲ್ಲಿ ಹಾವು ಏಣಿ ಆಟ ಇಲ್ಲೂ ಕೂಡ ಮುಂದುವರಿತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡು ಹೋಗ್ತಾ ಇದೆ. ಹರಿಯಾಣದಲ್ಲಿ ನೋಡೋದಾದರೆ ಬಿಜೆಪಿನೇ ಮುನ್ನಡೆಯಲ್ಲಿದೆ. ಬಿಜೆಪಿ ಇನ್ನೇನು ಗೆದ್ದೇ ಬಿಡ್ತು ಅನ್ನುವಂತಹ ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ. ದೆಹಲಿಯ ಬಿಜೆಪಿ ಭವನದಲ್ಲೂ ಕೂಡ ಈಗಾಗಲೇ ಜೆಪಿ ನಡ್ಡಾ ಅವರು ಸಭೆ ಕರೆದಿದ್ದಾರೆ, ಆ ಸಭೆ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಕಾರ್ಯಕರ್ತರು ಸಂಭ್ರಮಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅನೇಕ ರಾಜ್ಯಗಳಲ್ಲೂ ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ಲೇ ಮಾಡುವ ಮೂಲಕ ಕಾಂಗ್ರೆಸ್ ಪ್ರಚಾರ ಕೇಳ್ದಿತ್ತು. ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಒಂದಷ್ಟು ಯೋಜನೆಗಳ ಬಗ್ಗೆ ಉಲ್ಲೇಖ ಮಾಡಿತ್ತು. ಇನ್ನು ಜಮ್ಮು ಕಾಶ್ಮೀರ ಹರಿಯಾಣದಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಯಾರಂಟಿಗಳ ಬಗ್ಗೆ, ಅಂದ್ರೆ ಅಲ್ಲಿನ ಜನಸಂಖ್ಯೆ ಇರ್ಬೋದು, ಅಲ್ಲಿನ ಸಮುದಾಯಗಳನ್ನ ಆಧಾರವಾಗಿಟ್ಕೊಂಡು ಯಾವ್ಯಾವ ರೀತಿ ಪ್ರಣಾಳಿಕೆ ಮಾಡಬೇಕು ಆ ರೀತಿ ಮಾಡಿ ಈಗಾಗಲೇ ಪ್ರಚಾರವನ್ನು ಕೂಡ ಮಾಡಿದ್ದಾಗಿತ್ತು. ಈಗ ಎಲೆಕ್ಷನ್ ಆಗಿದೆ, ಮತ ಎಣಿಕೆ ಕೂಡ ಶುರು ಆಗಿದೆ. ಇನ್ನೇನು 1 ಗಂಟೆ ಅಥವಾ 1/2 ಗಂಟೆದಲ್ಲಿ ಫೈನಲ್ ಆಗಿ ರಿಸಲ್ಟ್ ಕೂಡ ಬರುತ್ತೆ. ಹರಿಯಾಣದಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಈತ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ 51 ಸ್ಥಾನಗಳನ್ನು ಪಡೆದುಕೊಂಡಿದೆ, ಸದ್ಯಕ್ಕೆ ಮುನ್ನಡೆ ಸಾಧಿಸ್ತಾ ಇದೆ. ಸರ್, ಈಗಾಗಲೇ ಮಾತನಾಡ್ತಾ ಇದ್ರಿ, ಬಿಜೆಪಿ ಯಾಕೆ ಹರಿಯಾಣದಲ್ಲಿ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದೆ ಅಂತ. ಈತ ಜಮ್ಮು ಕಾಶ್ಮೀರದಲ್ಲಿ ನೋಡೋದಾದರೆ ಕಾಂಗ್ರೆಸ್ 51 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ, ಬಿಜೆಪಿ 25. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲ ರೀ, ಇದ್ರ 40 ಸೀಟು ಇವ್ರ ಮುಂದೆ ಇದ್ದಾರೆ ನ್ಯಾಚುರಲ್ ಕಾನ್ಫರೆನ್ಸ್ ಅವರು, ಕೇವಲ 11 ಸೀಟಲ್ಲಿ ಮಾತ್ರ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಅಲ್ಲಿ ನಾಮವಾಚಕ ಹೋಗಿದೆ. ಮತ್ತೆ ಇನ್ನೊಂದು ಇದ್ರದ್ದು ಏನು ಜಮ್ಮು ಮತ್ತು ಕಾಶ್ಮೀರದ ವಿಚಾರವನ್ನು ನಾನು ಆಗಲೇ ಹೇಳಿದೆ, ನಾನು ಈ ಪಾರ್ಟಿಗಿರುತ್ತೆ ಆ ಪಾರ್ಟಿಗಿರುತ್ತೆ ಅದು ಬೇರೆ ಪ್ರಶ್ನೆ. ಆದರೆ ಅಲ್ಲಿ ಪ್ರಜಾಪ್ರಭುತ್ವ ಗೆದ್ದಿದೆ. 35 ವರ್ಷ 1987 ಲಾಸ್ಟ್ ಒಂದು ಒಳ್ಳೆ ಎಲೆಕ್ಷನ್ ಆಗಿದ್ದು ಭಯೋತ್ಪಾದಕರ ಹೊಡೆತ ಇಲ್ದಂಗೆ. 35 ವರ್ಷಗಳಾದ ಮೇಲೆ ಇವತ್ತು ಮೊದಲನೇ ಬಾರಿ ಶಾಂತಿಯುತವಾಗಿ ನಡೆದಿದೆ. ಎಲ್ಲ ಕಡೆಗೂ ಅನ್ಪ್ರೆಸಿಡೆಂಟೆಡ್ 63.788% ವೋಟ್ ಆಗಿದೆ. ಗಂಡಸಿಗಿಂತ ಹೆಣ್ಮಕ್ಳು ಅತಿ ಹೆಚ್ಚು ವೋಟ್ ಮಾಡಿದ್ದಾರೆ. ಒಂದು ಕ್ಷೇತ್ರ ಇದೆ ಸಪೋರ್ ಅಂತೇಳಿ, ಅಲ್ಲಿ 7-8% ಅಷ್ಟೇ ವೋಟಿಂಗ್ ಆಗ್ತಾ ಇದ್ದಿದ್ದು, ಜಸ್ಟ್ 8% ಅಲ್ಲಿ. ಹಿಂದೆ ಈ ಬಾರಿ 45.64% ವೋಟ್ ಆಗಿರ್ತಕ್ಕಂಥದ್ದು 7%ಲಿ 48%ಲಿ. ಈ ರೀತಿ ಜನಗಳಿಗೆ, ಅಂದರೆ ಭಯೋತ್ಪಾದಕರಿಗೆ ದಾಳಿ ಮಾಡ್ತಕ್ಕಂಥ ತಾಕತ್ತು ಇಲ್ದಂಗೆ ಹೋಗಿದೆ, ಜನಕ್ಕೂ ಕೂಡ ಭಯೋತ್ಪಾದಕರಿಗೆ ಭಯನೂ ಇಲ್ದಂಗೆ ಹೋಗಿದೆ. ಅದಕ್ಕೆ ಕಾರಣ ಯಾರು? ಮೋದಿಯವರ ಕಾರಣಕ್ಕೋಸ್ಕರ. ಇಲ್ಲಿದ್ದ ಹಿಂದೆ ಏನಾಗ್ತಿತ್ತು? ಇವ್ರ ಸರ್ಕಾರಗಳಿದ್ದಾಗ, ಇವ್ರ ಸರ್ಕಾರಗಳಿದ್ದಾಗ ಎಲ್ಲರ ಕೈಯಲ್ಲಿ ಕಲ್ಲು ಬಾಂಬು ಬಿಟ್ಟರೆ ಬೇರೆ ಏನು ಇರ್ತಿತ್ತು? ತಿನ್ನಕ್ಕೆ ಅನ್ನನೂ ಇರ್ತಿರ್ಲಿಲ್ಲ. ಇವತ್ತು ಎಲ್ಲರೂ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ, ಎಜುಕೇಷನ್ಗಳು ಚೆನ್ನಾಗಾಗ್ತಾ ಇದೆ, ಇಂಡಸ್ಟ್ರಿಗಳಾಗ್ತಾ ಇದ್ದಾವೆ, ರಸ್ತೆಗಳಾಗ್ತಾ ಇದ್ದಾವೆ, ಟೂರಿಸಮ್ ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಹಾಗಾಗಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಆಡಳಿತಕ್ಕೆ ಯಾರಾದರೂ ಬರಲಿ, ಯಾರಾದರೂ ಹೋಗಲಿ, ಚುನಾವಣೆ ಏನು ನಡೀತಾ ಬೇರೆ ಪ್ರಶ್ನೆ. ಆದರೆ ಪ್ರಜಾಪ್ರಭುತ್ವದ ಕೆಲಸಗಳು ಮತ್ತು ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಕಾಶ್ಮೀರಿಗಳಿಗೂ ಕೂಡ ನಮಗೂ ಒಂದು ಫ್ಯೂಚರ್ ಇದೆ, ನಮಗೂ ಕೂಡ ಒಂದು ಭವಿಷ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಕೊಡ್ತೇನೆ. ಅದನ್ನು ಅವರು ಈ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮುಖಾಂತರ, ವೋಟ್ ಯಾರಿಗೂ ಆಗಲಿ ಬೇರೆ ಪ್ರಶ್ನೆ, ಆದರೆ ವೋಟ್ ಆಗೋಕ್ಕೆ ಬರೋಕ್ಕೆ ಏನು ವಾತಾವರಣ ಇಲ್ದಿರ್ತಕ್ಕಂಥ ಇದರಿಂದ ಇವತ್ತು ಅಷ್ಟೊಂದು ಜನ ಬಂದ್ಬಿಟ್ಟು ಎಲ್ಲರೂ ವೋಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಭಾಳ ದೊಡ್ಡ ಡೆವಲಪ್ಮೆಂಟ್. ಅದಕ್ಕೆ ನಾನು ಆ ಜನಗಳನ್ನ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಜಾತಿ ಗಣತಿ ಬಗ್ಗೆ ಮಾತನಾಡ್ತಾ ಇದ್ರಿ, ಈ ಜಾತಿ ಜನಗಣತಿನ ಜಾರಿಗೆ ತಂದ್ರೆ ಏನಾಗುತ್ತೆ ಅಂತ, ಬಿಜೆಪಿಯವ್ರು ಯಾಕೆ ಬೇಡ ಅಂತೀರಾ? ನಿಮ್ಮ ಚಾನೆಲ್ ಮುಖಾಂತರ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಜಾತಿ ಗಣತಿಯ ಪರವಾಗೇ ಇದೆ. ಇದನ್ನು 1 ಸರಿ ಅಲ್ಲ, 2 ಸರಿ ಅಲ್ಲ, 16 ಸರಿ ಹೇಳಿದ್ದೇವೆ. ಆಗಸ್ಟ್ 2010 ಅಡ್ವಾನಿಯವರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಹೇಳಿದ್ರು ನಾವು ಜಾತಿ ಗಣತಿ ಪರವಾಗಿದ್ದೀವಿ ಅಂತೇಳಿ. ಆಮೇಲೆ
ಅಮಿತ್ ಶಾ ಅವರು ಕೂಡ ಹೇಳಿದ್ರು, 1900 ನಾನು ಆಗಲೇ ಹೇಳ್ಕೊಂಬಂದೆ, ಮೊದಲನೇ ಬಾರಿ ಜಾತಿ ಗಣತಿಯನ್ನು ಮಂಡಲ್ ವರದಿಗೆ ಕೊಡಬೇಕಾದ್ರೆ ಇವ್ರ ಸರ್ಕಾರ ಇದ್ದಾಗ, ಮೊರಾರ್ಜಿ ದೇಸಾಯಿ ಸರ್ಕಾರ ಇದ್ದಾಗ ಅವರಿಗೆ ಬೆಂಬಲ ಕೊಟ್ಟಿದ್ದ ಅಡ್ವಾನಿಯವರು, ವಾಜಪೇಯಿಯವರು, ಜನಸಂಘಾವತ್ ಅವ್ರ ಜೊತೆ ಇತ್ತು. ಆ ಕಾರಣಕ್ಕೋಸ್ಕರವೇ ಅವರು ಮಂಡಲ್ ವರದಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡೋಕ್ಕಾಗಿದ್ದು. ಅದಾದಮೇಲೆ ಅದು ಆ ವರದಿ ಕೊಟ್ಟಾಗ ಇಂದಿರಾ ಗಾಂಧಿ ಮುಟ್ಟಿಲ್ಲ, ರಾಜೀವ್ ಗಾಂಧಿ ಮುಟ್ಟಿಲ್ಲ, ಮತ್ತೆ BJP ಬೆಂಬಲಿತ VP ಸಿಂಗ್ ಸರ್ಕಾರ ಇದ್ದಾಗಲೇ ಮಂಡಲ್ ವರದಿಯನ್ನು ಅಕ್ಸೆಪ್ಟ್ ಮಾಡಿದ್ದು, BJP ಸಂಪೂರ್ಣವಾದ ಸಪೋರ್ಟ್ ಕೊಟ್ಟಿದ್ದು. ಅದಾದಮೇಲೂ ಕೂಡ ಈಗ ರೋಹಿಣಿ GYM ಗ್ರೂಪ್ ಆಫ್ ಮಿನಿಸ್ಟರ್ಸ್ ಇದ್ದು ಮಾಡಿದ್ದು ಕೂಡ BJP ಸರ್ಕಾರವೇ, ರೋಹಿಣಿ ಕಮಿಷನ್ ಮಾಡಿದ್ದು ಕೂಡ BJP ಸರ್ಕಾರವೇ. BJP ಯಾವತ್ತು ಜಾತಿ ಗಣತಿಯ ಪರವಾಗೇ ಇದೆ, ಆದರೆ ಕರ್ನಾಟಕದಲ್ಲಿ ಮಾಡ್ತಿರ್ತಕ್ಕಂಥದ್ದು ಇದು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು, ನಿಮ್ಮ ಮನೆಗೆ ಬಂದಿದ್ರೆ ಯಾರಾದರೂ ಸೆನ್ಸಸ್ಗೆ? ಚಾನ್ಸೇ ಇಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಯಾರ ಮನೆಗೂ ಬಂದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಕೂತ್ಕೊಂಡು ಇವ್ರು ಹೆಂಗೆಂಗೆ ಬೇಕು ಹಂಗೆ ಪರ್ಚಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಇದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾನು ಹೇಳಿದ್ದಲ್ಲ, ಸರ್ಕಾರದ DCM DK ಶಿವಕುಮಾರ್ ಹೇಳಿದ್ರು, ಹಲವಾರು ಮಿನಿಸ್ಟರ್ಗಳು ಹೇಳಿದ್ರು, ಶಾಮನೂರು ಶಿವಶಂಕರಪ್ಪನ ಹೇಳಿದ್ರು, ಈ ಅವೈಜ್ಞಾನಿಕವಾದಂತಹ ವರದಿ ನಮಗೆ ಬೇಡ. ವೈಜ್ಞಾನಿಕ ರೀತಿಯಲ್ಲಿ ಮಾಡಿ ನಮ್ದು ಕಂಪ್ಲೀಟಾಗಿ ಸಪೋರ್ಟ್ ಇದೆ ಅದಕ್ಕೆ. ಬಟ್ ಅಲ್ಲಿ ವರದಿಯಲ್ಲಿ ಇರುವಂತ ಕೆಲವೊಂದು ಲೀಕ್ ಆಗಿರೋ ಅಂಶಗಳನ್ನ ಹೇಳ್ತಾ ಇರೋದು ನೋಡೋದಾದ್ರೆ, ಪ್ರಬಲ ಸಮುದಾಯ ಅಂತ ಅಲ್ಲಿಂದ ಇಲ್ಲಿವರೆಗೂ ಗುರುತಿಸ್ಕೊಂಡು ಬಂದಿರುವಂತ ಒಕ್ಕಲಿಗ ಮತ್ತು ಲಿಂಗಾಯತ ಎರಡು ಸಮುದಾಯಗಳೇನಿದೆ ಅದು ಪ್ರಬಲನೇ ಅಲ್ಲ ಅನ್ನುವಂತ ಅಂಕಿಅಂಶಗಳು ಆ ವರದಿಯಲ್ಲಿದೆ. ಹಾಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ವಿರೋಧ ಪಡಿಸ್ತಿದ್ದಾರೆ, BJP ಕೂಡ ಹಾಗಾಗಿ ವಿರೋಧಿಸ್ತಿದ್ದಾರೆ ಅನ್ನುವಂತ ಆರೋಪ. ಸರ್ಕಾರಕ್ಕೆ ಟೇಬಲ್ಲೇ ಆಗಿಲ್ಲ, ಸರ್ಕಾರ ಅಕ್ಸೆಪ್ಟೇ ಮಾಡಿಲ್ಲ ಅಂತೇಳಿ ನಿಮ್ಗೆ ಯಾರು ಹೇಳಿದ್ರು ಅದನ್ನ ಹಂಗೆ ಲೀಕ್ ಆಗಿದೆ ಅಂತೇಳಿ? ಇದೇ ಅವೈಜ್ಞಾನಿಕ ಅಂತ ಹೇಳ್ತಿರ್ತಕ್ಕಂಥದ್ದು, ಭಾಳಷ್ಟು ಕೆಲಸಗಳು ಅವರು ಹೆಂಗೆಂಗೆ ಬೇಕು ಹೆಂಗೆ ತಿರ್ಚಿದ್ದಾರೆ ಅಂತ ಹೇಳ್ತೀವಲ್ಲ, ಇದೇ ಕಾರಣಕ್ಕೋಸ್ಕರನೇ, ಇದೇ ಕಾರಣಕ್ಕೋಸ್ಕರವೇ ವರದಿ ಎಲ್ಲಿದೆ ಗೊತ್ತಿಲ್ಲ, ವರದಿನೇ ಗಾಯಬಾಗೋಗಿದೆಯಂತೆ, 14 ಶೀಟ್ ಹೆಂಗೆ ಮುಳುಗೋಯ್ತು ಹಂಗೆ ಈ ವರದಿನೂ ಗಾಯಬಾಗೋಯ್ತು ಮುಳುಗೋಗಿದೆಯಂತೆ, ಅದಿದ್ಯಾವುದೋ ಒಂದಷ್ಟು ಫ್ಯಾಕ್ಟ್ಗಳು ಇಟ್ಟಿದೆ ಅಂದರೆ ಇವೆಲ್ಲವೂ ಆಗಿ ಮತ್ತೆ ಯಾರ ಮನೆಗೂ ಹೋಗಿಲ್ಲ, ಎಲ್ಲೂ ನಡೆದೇ ಇಲ್ಲ. ಇವ್ರು ಹೆಂಗೆಂಗೆ ಬೇಕು ಅವ್ರು ಎಷ್ಟು ತಿರ್ಚ್ಕೊಂಡವ್ರೆ, ಆ ಸಮುದಾಯಕ್ಕಿಷ್ಟು ಬೇಕು ಬರ್ಕೋ ನೀನು, ಈ ಸಮುದಾಯಕ್ಕೆ ಇಷ್ಟ ಹಾಕು ನೀನು ಬರ್ಕೋ ನೀನು. ಇಷ್ಟು ಅವೈಜ್ಞಾನಿಕವಾಗಿರೋದಕ್ಕೆ ಸರ್ಕಾರದಲ್ಲಿರ್ತಕ್ಕಂಥ ಸರ್ಕಾರದ ಭಾಗವಾಗಿರ್ತಕ್ಕಂಥ ಹಲವಾರು ಮಿನಿಸ್ಟರ್ಗಳು DCMಗಳು ವಿರೋಧ ಮಾಡ್ತಿದ್ದಾರೆ, ನಾವು ಕೂಡ ಅಷ್ಟನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಏನು ಸತ್ಯನಿಷ್ಠವಾಗಿದೆ, ಹೊಸದಾಗಿ ಏನಾದರೂ ವರದಿ ಮಾಡಿಸಿ, ಹೊಸದಾಗಿ ನೀವು ಇದನ್ನು ಮಾಡಿ, ಇದನ್ನು ಏನು ಅವೈಜ್ಞಾನಿಕವಾಗಿದೆ, ಇದು ಬೇಡ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಾಗಿದೆ. ಒಂದಂತೂ ನಿಜ ಅಂದರೆ ಆಗಿನ ಜನಸಂಖ್ಯೆಗೂ ಈಗಿನ ಜನಸಂಖ್ಯೆಗೂ ತುಂಬ ಡಿಫ್ರೆನ್ಸ್ ಇದೆ. ಆಗಿನ ವರದಿ ಈಗಿಗೆ ಅಪ್ರಸ್ತುತ ಅನ್ನೋದನ್ನ ಎಲ್ಲರೂ ಒಪ್ಕೊಳ್ಳಬೇಕಾಗುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಆಗಿ ಅಂತ. ಈಗೇನಾದರೂ ನೀವು ಜಾತಿ ಜನಗಣತಿನೇ ಅಥವಾ ಮತ್ತೆ ಸಮೀಕ್ಷೆ ಮಾಡಿದ್ರು, ಆಗ ಏನಾದರೂ ಪ್ರಬಲ ಸಮುದಾಯಗಳು ಒಕ್ಕಲಿಗನೂ ಅಲ್ಲ ಲಿಂಗಾಯತನೂ ಅಲ್ಲ ಅಂತ ಬಂದರೆ ಅದನ್ನು ನೀವು ಒಪ್ಕೊಳ್ಳಿ? ಯಾಕೆ ಸಮುದಾಯದ ವಿಚಾರಕ್ಕೆ ಹೋಗ್ತೀರಿ? ಯಾವ ಸಮುದಾಯ ವಿರೋಧ ಮಾಡಿದೆ ಜಾತಿ ಗಣತಿ ಆಗೋದು ಯಾಕೆ ಬೇಡ ಅಂತೇಳಿ? ಆದರೆ ಅವೈಜ್ಞಾನಿಕವಾಗಿ ಮಾಡಬೇಡಿ. ನಿಮ್ಗೆ ಯಾರು ಫಿಗರ್ ಕೊಟ್ಟಿದ್ಯಾರು ನೀವು? ಹೆಂಗೆ ಬಂತು ನಿಮಗೆ ಫಿಗರು? ಈಗ ವೈಜ್ಞಾನಿಕವಾಗಿ ಆದರೆ ವೈಜ್ಞಾನಿಕ ಆಗಲಿ ಅಂತಾರೆ. ನಾವು ಹೇಳ್ತಾ ಇರೋದು ನಾವು ಯಾವತ್ತು ಜಾತಿ ಗಣತಿ ಪರವಾಗಿ ಇರ್ತಕ್ಕಂಥವ್ರು ವೈಜ್ಞಾನಿಕವಾಗಿ ಮಾಡಿ ನೀವು ಯಾರು ಬೇಡ ಅಂತಾರೆ? ನಾವಂತೂ ನಾನು ಅದನ್ನ ಹೇಳಿದ್ನಲ್ಲ, ಅಡ್ವಾನಿ ಅವರು ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು 2010 ನಮ್ಮ ಸ್ಟ್ಯಾನ್ಸ್ನ ಕ್ಲಿಯರ್ ಮಾಡಿದ್ರು, ಮಂಡಲ ವರದಿಯಲ್ಲೂ ಕ್ಲಿಯರ್ ಮಾಡಿದ್ದೀವಿ, ಅದು ಹಿಂದೆ ಇಕ್ಕಂಥ ವರದಿಗಳು ಕ್ಲಿಯರ್ ಮಾಡಿದ್ದೀವಿ. ನಮ್ಮ ಸ್ಟ್ಯಾನ್ಸು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಮಾಡಿ ನಾವು ಅದರ ಪರವಾಗಿದ್ದೇವೆ ಮೊದಲನೇದು. ಎರಡನೇದು, ಜಾತಿ ಗಣತಿಯನ್ನು ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿಯನ್ನು ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅಂತ ಹೇಳಿ ಅದು ಲಾನಲ್ಲಿದೆ, ಸುಪ್ರೀಂ ಕೋರ್ಟಲ್ಲಿದೆ ಅದು. ಫಸ್ಟ್ ಅದನ್ನು ತಿಳ್ಕೊಳ್ಳಿ, ನಾವು ಮಾಡೋಕ್ಕೆ ಸಾಧ್ಯವ ಅಂತೇಳಿ. ಯಾಕೆ ಅಂತೇಳಿದ್ರೆ ಮೊನ್ನೆ ತಾನೇ ಇದೇ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು, ಏನು ಯಾರು ಇದಕ್ಕೆ ಏನು ಸೆಂಟ್ರಲ್ ಗೌರ್ಮೆಂಟಿಂದನೇ ಇದು ಜಾತಿ ಗಣತಿಯನ್ನು ನಡೆಯುತ್ತೆ, ಅದು ಅಷ್ಟರೊಳಗಡೆಗೆ ನೀವೇ ಇದು ಬಿಡುಗಡೆ ಮಾಡ್ತೀರಿ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳಿದ್ರು, ನಾವಂತಲ್ಲ. ಇಲ್ಲಿವರೆಗೂ ಇರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳು ಜಾತಿ ಗಣತಿ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅಂತೇಳಿ. ಮತ್ತೆ ಇವಾಗ ಏನು ಕಾಂತರಾಜ ವರದಿ ಇರಲಿ ಅಥವಾ ಅದು ಪರಿಷ್ಕೃತ ವರದಿ ಇರಲಿ, ಇದು ಜಾತಿ ಗಣತಿಯಲ್ಲ. ನಾನು ಅದಕ್ಕೆ ಹೇಳಿದ್ದು, ಸಿದ್ದರಾಮಯ್ಯರು ಬಹಿರಂಗವಾಗಿ ಭಾಳ ದೊಡ್ಡ ಸುಳ್ಳು ಹೇಳ್ತಾ ಇದ್ದಾರೆ, ಇದು ಕೇವಲ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಏನು ಸಮೀಕ್ಷೆ ಅಷ್ಟೇನೆ, ಇದು ಜಾತಿ ಗಣತಿ ಅಲ್ಲ. ಹಾಗಾಗಿ ನೀವು ಜಾತಿ ಗಣತಿನಾದರೂ ಮಾಡಿ, ಶೈಕ್ಷಣಿಕ ವರದಿನಾದರೂ ಮಾಡಿ, ಏನಾದರೂ ಒಂದು ಮಾಡಿ, ಸೈಂಟಿಫಿಕ್ ಆಗಿ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಕನ್ಸಲ್ಟ್ ಮಾಡ್ಕೊಂಡು ಮಾಡಿ, ಅದ್ರಲ್ಲಿ ನಮ್ದು ಏನು ತೊಂದರೆ ಇಲ್ಲ. ಈಗ ಕೇಂದ್ರ ಸರ್ಕಾರನೇ ನಡೆಸಬೇಕು ಅಂತಂದ್ರೆ ರಾಜ್ಯಕ್ಕೆ ಹಕ್ಕಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ನಡೆಸುತ್ತಾ ಜಾತಿ ಜನಗಳಲ್ಲ? ನಾನು ಹೇಳ್ತಾ ಇರೋದಿಲ್ಲಮ್ಮ, ಇದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಸಂವಿಧಾನದಲ್ಲೇನೆ 1951 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಏನು ಧರ್ಮಾಧಾರಿತವಾಗಲಿ ಅಥವಾ ಜಾತಿ ಆಧಾರಿತವಾಗಲಿ ನಾವು ಸೆನ್ಸಸ್ ಮಾಡಬಾರ್ದು ಅಂತೇಳಿ. ನಮ್ಮಲ್ಲಿ ಲಾಸ್ಟ್ ಸೆನ್ಸಸ್ ಆಗಿದ್ದು 1931, ಆಮೇಲೆ 1941 ಸೆನ್ಸಸ್ ಆಯಿತು ಮತ್ತು ಅದನ್ನು ಆಚೆ ಕಡೆಗೆ ಬಿಡುಗಡೆ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಒಂಥರ ಸಂಕೀಷ್ಟ ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇ ಸರಿ ಕಾಂತರಾಜ್ ವರದಿ ಸಾರಿ ಕಾಕ ಕಾಲೇಕರ್ ವರದಿ ಬಂದಾಗ ನಮ್ಮಲ್ಲಿ ದೇಶದಲ್ಲಿ ಗುರುತಿಸಿದಂತಹ ಜಾತಿಗಳ ಸಂಖ್ಯೆ 3,500. ಅದಾದಮೇಲೆ ಮಂಡಲ ವರದಿ ಬಂದಾಗ ಅವ್ರದ್ದು ಗುರುತಿಸಿದ್ರು 14,000. ಇವತ್ತು 2011 UPA ಸರ್ಕಾರ ಏನು ಮಾಡಿತ್ತು, ಆ ಸರ್ಕಾರದ ಸಮಯದಲ್ಲಿ ನಮಗೆ ಸಿಕ್ಕಂತಹ ಜಾತಿಗಳೇ ಅಂತ ಹೇಳಿದ್ರೆ 14.5 ಲಕ್ಷ.
ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಹಂಗಾಗಿ 2011ಕ್ಕೆ ಇವ್ರು ಏನಕ್ಕೆ ಬಹಿರಂಗ ಮಾಡಲಿಲ್ಲ ಯು ಪಿ ಎ ಅವರು? ಇದು ಭಾರತದಲ್ಲಿ ಈ ಜಾತಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದೊಂದು ಮನೆಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗೆ ಕಂಡಿಡಿತಕ್ಕಂಥದ್ದು ಭಾಳ ಕಷ್ಟದ ಕ್ಲಿಷ್ಟವಾದ ಸ್ವರೂಪ. ಅದಕ್ಕೇನಾದರೂ ಒಂದು ವೈಜ್ಞಾನಿಕ ಒಂದು ಮಾರ್ಗದರ್ಶನ ತಗೊಂಡು ಅದನ್ನು ಮಾಡಲಿ ಅಂತಕ್ಕಂಥದ್ದು ನಮ್ದನ್ನು ಅದೇ ಬೇಡಿಕೆ ಆಗಿದೆ. ಮಾಡೋಂಗಿದ್ರೆ ಜಾತಿ ಗಣತಿಯನ್ನು ಮಾಡಿ, ಆದರೆ ಅನ್ಸೈಂಟಿಫಿಕ್ ಆಗಿ ಏನೂ ಗೊತ್ತೇ ಇಲ್ಲದೆ ನೀವು ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತೀರಲ್ಲ, ಇದಕ್ಕೆ ನಮ್ಮ ವಿರೋಧನ ಇದೆ. ಯಾವ ರೀತಿಯಲ್ಲಿ ಅದೇ ಸರ್ಕಾರದ ಭಾಗವಾಗಿರ್ತಕ್ಕಂಥ ಅವರು ವಿರೋಧ ಇದೆ, ನಮ್ಮದು ಕೂಡ ಅದೇ ವಿರೋಧ ಇರತಕ್ಕಂಥದ್ದು. ಯಾಕೆಂದ್ರೆ ಈಗ ಬಂದಿರತಕ್ಕಂಥದ್ದು ಅವೈಜ್ಞಾನಿಕ, ಎಲ್ಲೋ ಕೂತ್ಕೊಂಡು ಇವ್ರು ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಯಾವ್ಯಾವ ಜಾತಿಗೆ ಬೇಕೋ ಅದಕ್ಕೆ ಜಾಸ್ತಿ ತೋರಿಸ್ಕೊಂಡು ಯಾವ ಜಾತಿಗಳು ಇವ್ರಿಗೆ ಬೇಡ ಅಂತ ಕಡಿಮೆ ತೋರಿಸ್ಕೊಂಡು ಇಡೀ ವ್ಯವಸ್ಥೆಯನ್ನು ಕುಲಗಡಿಸ್ತಕ್ಕಂಥ ಜಾತಿ ಜಾತಿಗಳ ಮುಂದೆ ಬೆಂಕಿ ಇರ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ನಮ್ಗೆ ಖಂಡಿತವಾಗ್ಲೂ ವಿರೋಧ ಇದೆ. ಒಟ್ಟಿನಲ್ಲಿ ನೀವು ಜಾತಿ ಜನಗಣತಿ ಮಾಡ್ತೀರಿ ಅಂದ್ರೆ ಸಂವಿಧಾನಾತ್ಮಕವಾಗಿರ್ಬೇಕು, ಜೊತೆಗೆ ವೈಜ್ಞಾನಿಕವಾಗಿ ಆಗ್ಬೇಕು, ಅದನ್ನ ನಾವು ಒಪ್ಕೋತೀವಿ. ಓಕೆ ಸರ್, ಇಷ್ಟೊತ್ತು ಡಿಸ್ಕಷನ್ ಅಲ್ಲಿ ಭಾಗಿಯಾದ್ರಿ. ಬಿಜೆಪಿಯಲ್ಲಿ ಗೆಲುವು ಸಾಧಿಸ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಗೆಲುವು ಸಾಧಿಸ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಯಾಕೆ ಬಿಜೆಪಿಗೆ ಪೂರಕವಾಗಿ ಜನರಿದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಮಾತನಾಡಿದ್ರಿ. ಧನ್ಯವಾದ. ಥ್ಯಾಂಕ್ ಯು.